ಬೆಂಗಳೂರಿನಲ್ಲಿ ಮಳೆ ಸೃಷ್ಟಿ ಮಾಡಿರುವಂತಹ ಅವಾಂತರಗಳು ಎಷ್ಟು ಮಟ್ಟಿಗೆ ಇದೆ ಅನ್ನೋದರ ಡೀಟೇಲ್ಸ್ ಅನ್ನು ನಾವು ನೋಡ್ತಾ ಇದ್ವಿ ಇನ್ನೊಂದು ಕಡೆಗೆ ಕೆಆರ್ಪುರಂನೂ ಅಷ್ಟೇ ವರುಣ ಅಬ್ಬರಿಸಿ ಬೊಬ್ಬಿರ್ತಿದ್ದ ಕೆಆರ್ಪುರಂನ ಅಂಡರ್ ಗಳಲ್ಲೂ ಕೂಡ ಅದೇ ಸ್ಥಿತಿ ಕಂಡು ಬಂದಿದೆ ಕೆಆರ್ಪುರಲ್ಲಿ ಪಾರ್ಕ್ ಮಾಡಿದಂತಹ ವೆಹಿಕಲ್ಸ್ಗೂ ಕೂಡ ರೋಡಲ್ಲಿ ನಿಂತ ನೀರು ಕಂಟಕವಾಗಿದೆ ಕೆಲವು ವೆಹಿಕಲ್ಗಳು ಭಾಗಶಃ ಹಾನಿಗೂ ಕೂಡ ಒಳಗಾಯಿತು ಅಂತ ಸವಾರರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ರಸ್ತೆಯಲ್ಲಿ ಸರಾಗವಾಗಿ ನೀರು ಹರಿದು ಹೋಗೋ ಹರಿದು ಹೋಗೋದಕ್ಕೆ ಜಾಗ ಇಲ್ಲದೆ ಇರೋದು ಈ ಸಮಸ್ಯೆಗೆ ಈ ಅವಾಂತರಕ್ಕೆ ಎಡವಟ್ಟಿಗೆ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಅಲ್ಲಿ ರೋಡ್ನಲ್ಲೇ ಯಾವ ಯಾವ ಪ್ರಮಾಣದಲ್ಲಿ ನೀರು ನಿಂತಿದೆ ಅಂತ ಒಂದು ಸ್ಲೋ ಮೂವಿಂಗ್ ಟ್ರಾಫಿಕ್ಕು ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿದೆ ಕೆಆರ್ಪುರಂ ಹೇಳಿ ಕೇಳಿ ಟ್ರಾಫಿಕ್ ದಟ್ಟಣೆ ಇರುವಂತಹ ಪ್ರದೇಶನೇ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆಲ್ಮೋಸ್ಟ್ ಹತ್ತರಿಂದ ಹನ್ನೊಂದು ಗಂಟೆ ತನಕ ಅಲ್ಲಿ ಹೆವಿ ಟ್ರಾಫಿಕ್ ಇದ್ದೇ ಇರುತ್ತೆ ಸೊ ಈ ಮಳೆ ಬಂದುಬಿಟ್ರಂತೂ ಕತೆ ಕೆಲವು ಕಡೆ ಗಾಡಿಗಳು ಅಲ್ಲಲ್ಲಿ ಕೆಟ್ಟು ನಿಂತಹ ಸ್ಥಿತಿ ಕೂಡ ನೋಡಬೇಕಾಗಿ ಬಂದಿದೆ ಾರ್ಪುರಂನ ಬಹುತೇಕ ಪ್ರದೇಶಗಳು ಮಾತ್ರ ಅಲ್ಲ ಹಲವು ತಗ್ಗು ಪ್ರದೇಶಗಳು ಕೂಡ ಜಲಾವೃತ ಆಗಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದೀರ ಎಷ್ಟು ಮಂಟಿಗೆ ರೋಡಲ್ಲಿ ನೀರು ನಿಂತಿದೆ ಅಂತ ಒಂದು ರಾಜಕಾಲುವೆಯ ಹೂಳೆದ್ದೇ ಇರೋದು ಜೊತೆಗೆ ಅಕ್ಕಪಕ್ಕ ಇರುವಂತಹ ಡ್ರೈನೇಜ್ ಅನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡದೆ ಇರೋದು ಕೂಡ ಈ ಅವಾಂತರಗಳಿಗೆ ಪದೇ ಪದೇ ಕಾರಣ ಆಗ್ತಾ ಇದೆ ರಾಜಕಾಲುವೆ ತೆರವು ಕಾರ್ಯಾಚರಣೆ ಒತ್ತುವರಿ ತೆರವು ಕಾರ್ಯಾಚರಣೆ ಅನ್ನೋದನ್ನ ಮಾಡ್ತೀವಿ ಅಂತ ಪ್ರತಿ ಮಳೆಗಾಲಕ್ಕೂ ಮುಂಚೆ ಬಿ ಬಿ ಹೇಳುತ್ತೆ ಬಟ್ ಅದೊಂದು ಬೃಹನ್ ನಾಟಕ ಆಗಿಬಿಡುತ್ತೆ ಇದರ ಪರಿಣಾಮ ಏನು ಪ್ರತಿ ವರ್ಷ ಕೂಡ ಜನ ಒಂದೊಂದು ಮಳೆಗೂ ಕೂಡ ಬೆಂಗಳೂರಿನಲ್ಲಿ ಪಿಕ್ಚರ್ ಬಿಡ್ತಾ ಇದೆ ಅಂತ ಹೇಳೋ ಪರಿಸ್ಥಿತಿ ಅದರಲ್ಲೂ ಈಗ ಕೆಲವು ಕಡೆ ಅಂತೂ ಆಮೆಗತಿಯಲ್ಲಿ ಕಾಮಗಾರಿಗಳು ನಡೀತಾ ಇದೆ ಕೆಲವು ಕಡೆ ಬಿ ಎಚ್ ಎಸ್ ಪಿ ಕಾಮಗಾರಿ ನಡೀತಾ ಇದೆ ಕೆಲವು ಕಡೆ ಮೆಟ್ರೋ ಕಾಮಗಾರಿಗಳು ನಡೀತಾ ಇದೆ ಹೀಗಾಗಿ ಒಂದು ರಸ್ತೆನಲ್ಲಿ ಅರ್ಧ ಭಾಗದಲ್ಲೂ ಕೂಡ ವೆಹಿಕಲ್ಸ್ ಹೋಗೋದು ಕಷ್ಟ ಅದರಲ್ಲಿ ಈ ಮಳೆ ನೀರು ನಿಂತುಬಿಟ್ರಂತೂ ಬಹಳಷ್ಟು ಸಮಸ್ಯೆ ಅಂತ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಜನ ಒಂದು ಡಬ್ಲ್ಯೂ ಎಸ್ ಎಸ್ ಪಿ ಜೊತೆಗೆ ಸಿವೇಜ್ ಡಿಪಾರ್ಟ್ಮೆಂಟು ಹಾಗೂ ಬಿ ಬಿ ಎಂ ಪಿಯ ಸಮನ್ವಯ ಕೊರತೆ ಬಗ್ಗೆ ಕೂಡ ಆಗಾಗ ಮಾತುಗಳು ಕೇಳಿಬರುತ್ತೆ ಅಂಡರ್ ಪಾಸ್ಗಳಲ್ಲಿ ಕೆಲವು ಕಡೆ ಅಂದರೆ ಲಾಸ್ಟ್ ಒಂದು ಎರಡು ಮೂರು ಸಲ ಆದಷ್ಟು ದುರಂತಗಳು ಅಥವಾ ಆ ಥರದ ಅವಾಂತರಗಳಾಗಿಲ್ಲ ಬಟ್ ಈಗಲೂ ಕೂಡ ನೀರು ನಿಂತಿದೆ ಆಮೇಲೆ ಕೆಲವು ಕಡೆ ಈಗಾಗಲೇ ಬ್ಯಾರಿಕೇಡ್ ಹಾಕೋದು ಆಮೇಲೆ ಸೆನ್ಸಾರ್ಗಳನ್ನೆಲ್ಲ ಅಳವಡಿಸೋದು ಮಾಡಿರೋದ್ರಿಂದ ದುರಂತಗಳನ್ನೆಲ್ಲ ತಪ್ಪಿಸೋದಕ್ಕೆ ತಕ್ಕಮಟ್ಟಿಗೆ ಪ್ರಯತ್ನ ಪಟ್ಟಿದ್ದಾರೆ ಬಟ್ ಕಂಪ್ಲೀಟ್ಲಿ ಸರಿ ಹೋಗಿಲ್ಲ ಈಗಲೂ ಕೆಲವು ಅಂಡರ್ಪಾಸ್ಗಳು ನೋಡ ನೋಡ್ತಾ ಇದ್ದ ಹಾಗೆ ಬೆಂಗಳೂರಿಗರಿಗೆ ಡೆಡ್ ಟ್ರ್ಯಾಪ್ ಆಗೇ ಬದಲಾಗಿದೆ